ನಾನು ತಡವಾಗಿ ಬಂದಕ್ಕೆ ಕ್ಷಮೆ ಕೇಳ್ತೇನೆ. ಈ ಆಗ ಸಾಕಷ್ಟು ಎಲ್ಲ ನಮ್ಮ ನಾಯಕರುಗಳು ಈ ಚುನಾವಣೆ ಬಗ್ಗೆ, ಚುನಾವಣೆ ಅಭ್ಯರ್ಥಿಗಳ ಬಗ್ಗೆ, ಪಕ್ಷದ ಸಾಧನೆ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಈಗ ನಾವು ಮುಂದೆ ಇರತಕ್ಕಂಥದ್ದು ಮುಖ್ಯ ಸವಾಲನ್ನು ಹೇಳಿದ್ರೆ ಪ್ರಜಾಪ್ರಭುತ್ವದ ಅಳಿವು, ಪ್ರಜಾಪ್ರಭುತ್ವದ ಉಳಿಯುವ ನಿಜವಾಗಿ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. 1940ರಿಂದ ಆಚೆ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತೆಗೆದುಕೊಟ್ಟ ಪಕ್ಷಗಳು ಈ ದೇಶಕ್ಕೋಸ್ಕರ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಎಷ್ಟು ವರ್ಷಗಳ ಶಿಕ್ಷೆ ಅನುಭವಿಸಿದ್ದಾರೆ, ಇದನ್ನ ಸ್ವಲ್ಪ ನಮ್ಮ ಹಿಂದಿನ ನಮ್ಮ ಮಂಜುನಾಥ್ ಹೇಳಿದಂಗೆ ಎಲ್ಲ ಮನೆ ಕಟ್ಟಿದ ಮೇಲೆ ಬಂದು ಸೇರಿಕೊಂಡು ಇದು ನಮ್ಮ ಸಾಧನೆ ಅನ್ನೋದು ದೊಡ್ಡ ಸಾಧನೆ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದೂ ಕೂಡ ಈ ದೇಶದ ನೀವು 60-70 ವರ್ಷಗಳ ಇತಿಹಾಸ ಹಿಂದೆ ಹೋದರೆ ನಮಗೆ ಸರಿಯಾಗಿ ಕುಡಿಯಲಿಕ್ಕೆ ನೀರಿರಲಿಲ್ಲ, ಗ್ರಾಮಗಳಲ್ಲಿ ನಿಲ್ಲಕ್ಕೆ ನೆಲೆ ಇರಲಿಲ್ಲ, ಎಲ್ಲ ಗುಡಿಸಲು ಮನೆಗಳು ಬೀದಿಗಳಿಗೆ ಮತ್ತು ಊರುಗಳಿಗೆ ರಸ್ತೆಗಳಿರಲಿಲ್ಲ. ಇವತ್ತು ಈ ಮಟ್ಟಿಗೆ ನಾವು ಮುಂದಿರಬೇಕಾದ್ರೆ ಬೇರೆ ದೇಶಕ್ಕೆ ಹೋಲಿಸಿ ನೋಡಿದಾಗ ಈ 70 ವರ್ಷದಲ್ಲಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಇದು ಕೊಡುಗೆ, ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ. ಒಂದು, ಎರಡನೇದಾಗಿ ಕಾಂಗ್ರೆಸ್ ಯಾವತ್ತೂ ಕೂಡ ಕುವೆಂಪು ಹೇಳಿದಾಗೆ ಈ ಕರ್ನಾಟಕ ಈ ಒಂದು ಎಲ್ಲ ಜನಾಂಗದ ಶಾಂತಿಯ ತೋಟ, ಯಾವ ವರ್ಗದವೇ ಆಗಲಿ ಯಾವ ಜಾತಿಗಳನ್ನೇ ಆಗಲಿ ಒಬ್ಬರನ್ನೊಬ್ಬರನ್ನ ಸಪ್ರೇಟ್ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್ ಇಲ್ಲ. ಆದರೆ ನಾವು ಒಂದು ಧರ್ಮವನ್ನು, ಒಂದು ಧರ್ಮದ ಜನವನ್ನು ಇಟ್ಕೊಂಡು, ಒಂದು ಧರ್ಮವನ್ನೇ ಮುಂದೆ ಇಟ್ಕೊಂಡು ಆ ವರ್ಗದ ಜನವನ್ನು, ಆ ಧರ್ಮ ನಾವು ಹೀನಾಯವಾಗಿ ಕಟ್ಟತಕ್ಕಂಥದ್ದು ಒಂದು ಧರ್ಮನ ಮಾತ್ರ ಮುಂದೆ ಇಟ್ಕೊಂಡು ಈ ದೇಶನ ಒಡೆಯಲಿ ಕೊಡ್ತಕ್ಕಂಥದ್ದು ಬಹಳ ಕಷ್ಟ. ಕಾಂಗ್ರೆಸ್ ಸರ್ಕಾರ ಉದಾಹರಣೆಗೆ ತಗೊಳ್ಳಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಳೆದ ಸಾರಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೋಡಿಕೊಂಡ 2013 2018ರಲ್ಲಿ ಅನೇಕ ಭಾಗ್ಯಗಳು, ಅನ್ನಭಾಗ್ಯ ಇರ್ಬೋದು, ವಸತಿ ಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ಗಳು ಇರ್ಬೋದು, ಇವುಗಳೆಲ್ಲ ನೋಡ್ಕೊಂಡು ಬಂದಾಗ ಒಂದು ಜಾತಿ ಒಂದು ಧರ್ಮ ಅಥವಾ ಒಂದು ಇದು ಕೊಟ್ಟಿಲ್ಲ, ಎಲ್ಲ ಬಡವರುಗಳು ಕೊಟ್ಟರು. ಅದೇ ರೀತಿ ಇವತ್ತು ದಿವಸ ಕೊಟ್ಟಿರ್ತಕ್ಕಂಥ ನಮ್ಮ ಈ ಗ್ಯಾರಂಟಿಗಳು, ಈ 5 ಗ್ಯಾರಂಟಿಗಳು ನೋಡ್ಕೊಂಡು ಬರೋಣ. 5 ಗ್ಯಾರಂಟಿ ಕೂಡ ಯಾವುದೋ ಒಂದು ಧರ್ಮಕ್ಕೆ, ಒಂದು ಜಾತಿ, ಒಂದು ವರ್ಗ ಕೊಟ್ಟಿದ್ದಾರೆ. ಎಲ್ಲ ಜಾತಿಗಳು ಶ್ರೀ ಶಕ್ತಿ ಇರ್ಬೋದು, ಮೈಕ್ ನೋಡ್ಕೊಂಡು ಜೊತೆ ಇರ್ಬೋದು. ಹೀಗೆ ನಾವು ಯಾವುದೇ ಮನುಷ್ಯರನ್ನು ಬೇರ್ಪಡಿಸಿ ನಾವು ನೋಡೋದಿಲ್ಲ. ಸರ್ವಜನಾಂಗದ ಸಂಪತ್ತು ಏನಿದೆ ಆ ರೀತಿ ಇದೆ. ಆದರೆ ಇದರಲ್ಲಿ ನಾವು ಮುಂದಿನ ಈ ದೇಶ ನಾವು ರಾಜಕೀಯದಲ್ಲಿ ಮಾತ್ರ ಹೇಳಿ ಇಷ್ಟಪಡ್ತೇನೆ. ಒಂದು, ಈ ಬಾಂಡ್ಗಳು ತಾವು ಇಲ್ಲ ಗೊತ್ತಾಗಿದೆ, ಚುನಾವಣಾ ಬಾಂಡ್ಗಳು, ಚುನಾವಣಾ ಬಾಂಡ್ ಅಂದ್ರೆ ಎಷ್ಟು ಮಟ್ಟ ದುರುಪಯೋಗ ಮಾಡ್ಕೊಂಡಿದೆ ಬಿಜೆಪಿ ಅಂತ ಗೊತ್ತಾಗಿದೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುರುಪಯೋಗ ಇರ್ತಕ್ಕಂಥ ಮತ್ತು ಈಗ ಈ ಪ್ರಜಾಪ್ರಭುತ್ವ ಇದು ಇದೆಯೋ ಇಲ್ಲೋ ಅಂತ ಹೇಳಬೇಕಾದ್ರೆ ನಮ್ಮ ಈ ದೆಹಲಿಯ ಮುಖ್ಯಮಂತ್ರಿಗಳಾದಂಥ ಇವರ್ಯಾರು ಕೇಜ್ರಿವಾಲ್ ಅವ್ರನ್ನ ಸರಿಯಾಗಿಸಿರ್ತಕ್ಕಂಥ ಇದೆಯೇ ಪ್ರಜಾಪ್ರಭುತ್ವ ಇದೆಯಾ ಈ ದೇಶದಲ್ಲಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಜನರಿಗೆ ಎದುರಿಸಿ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಹೇಳೋದಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಮತ್ತು ಕೊಡಗಿನ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಅವರು ಹೇಳಬೇಕಾದ್ರೆ ನಾನು ಒಂದು ಹೇಳ್ತೇನೆ, ಬಹಳ ಸಮರ್ಥವಾದಂಥ ಅಭ್ಯರ್ಥಿ, ಸುಶಿಕ್ಷಿತ ಅಭ್ಯರ್ಥಿ ಮತ್ತು ಮಾಧ್ಯಮದಲ್ಲಿ ಇರಲಿ ಎಲ್ಲೇ ಆಗಲಿ ತನ್ನ ಯಾವುದೇ ಪಕ್ಷ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಒಳ್ಳೆ ಅವರು ಶಿಕ್ಷಣದ ಜೊತೆಗೆ ಮಾಧ್ಯಮದಲ್ಲಿ ಬಹಳಷ್ಟು ಅನುಭವ ಪಡೆದಿರ್ತಕ್ಕಂಥವ್ರು, ಯಾವ ವಿಷಯವನ್ನು ಕೂಡ ತರ್ಕಬದ್ಧವಾಗಿ ಮಂಡಿಸ್ತಕ್ಕಂಥ ಕೆಪಾಸಿಟಿ ಇರುತ್ತದೆ. ಆದ್ದರಿಂದ ಇಂಥವ್ರನ್ನ ಆಸ್ಕರಿಸೋದ್ರಿಂದ ಈ ಪಾರ್ಲಿಮೆಂಟ್ನಲ್ಲಿ ಜನರ ಸಮಸ್ಯೆ ಮತ್ತು ಈ ನಾಡಿನ ಸಮಸ್ಯೆ ಮತ್ತು ಈ ಒಂದು ಜಿಲ್ಲೆಯ ಸಮಸ್ಯೆ ಬಗ್ಗೆ ಅವರು ಸಮರ್ಥವಾಗಿ ನಿಭಾಯಿಸಿಕೊಂಡ್ರು, ಸಮರ್ಥವಾಗಿ ಮಂಡಿಸಿಕೊಂಡ್ರು ಮತ್ತು ಸಾರ್ವಜನಿಕರಿಗೆ ನ್ಯಾಯ ಕೊಡಲಿಕ್ಕೆ ಅವರು ಸಮರ್ಥರು ಅಂಥೇಳಿ ಅವರಿಗೆ ನಾವೆಲ್ಲರೂ ಕೂಡ ಸೇರಿ ಇಂದಿನ ಈ ಮುಂದೆ ಬರ್ತಕ್ಕಂಥ ಚುನಾವಣೆ ಚುನಾಯಿಸಲಿಕ್ಕೆ ನಾವೆಲ್ಲರೂ ನಿಮ್ಮೆಲ್ಲರೂ ಸಹಕಾರ ಮತ್ತು ಜನರಲ್ಲಿ ಕೊಡ್ಕೊತಾ ಇದ್ದೀನಿ. ನಮಸ್ಕಾರ.